ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸ್ವಾಗತ ನನ್ನ ಚಾನಲ್ಗೆ ಒಂದು ಸಿಂಪಲ್ ತಿಂಡಿ ಇದು ಪುರಿ ಉಸ್ಲಿ ಅಥವಾ ಕಡಲೆ ಪುರಿ ಉಸ್ಲಿ ಪುರಿಗೆ ಒಗ್ಗರಣೆ ಏನು ಬೇಕಾದರೂ ಅಂದ್ಕೋಬೋದು ತುಂಬ ರುಚಿಯಾಗಿರುತ್ತೆ ಮೊದಲಿಗೆ ಅದಕ್ಕೊಂದು ಸಿಂಪಲ್ ಆಗಿರೋಂಥ ಒಗ್ಗರಣೆ ಎಣ್ಣೆ ಸಾಸಿವೆ ಅದನ್ನು ಹಾಕಿ ಮೇಲೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ ಅದಾದಮೇಲೆ ನೋಡಿ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ ಈ ತಿಂಡಿ ಮಾಡ್ತಾ ಇರೋದು ನಮ್ಮ ಆಂಟಿ ಸೊ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೊಂಬರೋಣ ಈರುಳ್ಳಿ ಮೆತ್ತಗಾಗಿದೆ ಇದಕ್ಕೆ ಸ್ವಲ್ಪ ಟೊಮ್ಯಾಟೊ ಮತ್ತು ಫ್ರೆಶ್ ಹಾಕಿತ್ಕೊಂಡಿರುವಂಥ ಕರ್ಬೇವು ಸೊಪ್ಪು ಕರ್ಬೇವು ಸೊಪ್ಪನ್ನ ಕೊನೆಲಿ ಸೇರಿಸಿದ್ರೆ ಫ್ಲೇವರ್ಫುಲ್ಲಾಗಿರುತ್ತೆ ಅಂತ ಸೊ ಇದನ್ನು ಸ್ವಲ್ಪ ಫ್ರೈ ಹಾಕಿಕ್ಬಿಡಣ ಸೊ ಲಾಸ್ಟಲ್ಲಿ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಒಗ್ಗರಣೆ ರೆಡಿ ಆಗೋಯ್ತು ನನ್ ಮಗಳು ನೋಡಿ ನೋಡಿ ಬಾಳೆ ಎಲೆ ಕಿತ್ಕೊಂಡ್ಬರಕ್ ಹೋಗಿದ್ದಾರೆ ನನ್ನ ತಮ್ಮ ಮತ್ತೆ ನನ್ ಮಗ ಬೇಗ ಬೇಗ ಸಾರಥಿ ಒಗ್ಗರಣೆ ರೆಡಿ ಇದೆ ಪುರಿ ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊತಾ ಇದ್ದಾರೆ ನಮ್ಮ ಆಂಟಿ ತೆಂಗಿನಕಾಯಿ ತುರಿ ಇಟ್ಕೊಂಡಿದ್ದೀವಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಪುರಿ ಉಸ್ಲಿ ರೆಡಿ ಆಗೋಗುತ್ತೆ ಅಷ್ಟೇ ನೋಡಿ ಇದನ್ನೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಪುರಿ ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದಕ್ಕೆ ಮತ್ತು ತುಂಬ ಇಂಪಾರ್ಟೆಂಟು ಕಡಲೆ ಪುಡಿ ಅಂದರೆ ಹುರ್ಗಡಲೆ ಪುಡಿ ನಾವು ಚಟ್ನಿಗೆಲ್ಲ ಯೂಸ್ ಮಾಡ್ತೀವಲ್ಲ ಹುರ್ಗಡಲೆ ಅದನ್ನು ಪುಡಿ ಮಾಡಿಕೊಂಡು ಅದನ್ನೊಂದು ಎರಡು ಸ್ಪೂನ್ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಇದ್ರದ್ದು ಆಮೇಲೆ ಇದಕ್ಕೆ ತೆಂಗಿನಕಾಯಿ ತುರಿ ಲಾಸ್ಟಲ್ಲಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರಾಗಿರೋಂಥ ತಿಂಡಿ ರೆಡಿಯಾಗಿ ಹೋಗುತ್ತೆ ಎಲ್ಲ ಒಟ್ಟಿಗೆ ಕೂತ್ಕೊಂಡು ನಾವು ತಿಂಡಿ ತಿಂತಾಯಿದ್ದೀವಿ ನನಗೆ ಮನೆಯವ್ರ ಫ್ಯಾಮಿಲಿಯವ್ರ ಜೊತೆ ಒಟ್ಟಿಗೆ ಕೂತ್ಕೊಂಡು ತಿಂಡಿ ತಿನ್ನೋದು ಊಟ ಮಾಡೋದಂದರೆ ತುಂಬ ಇಷ್ಟ ಎಲ್ಲರದ್ದು ತಿಂಡಿ ಆಯಿತು ನಾವೆಲ್ಲ ರೆಡಿಯಾಗಿ ಈಗ ಒಂದು ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ನನ್ನ ಮಗಳು ನೋಡಿ ಫುಲ್ ಗಲಾಟೆ ಮಾಡ್ತಾಯಿದ್ದಾಳೆ ನನ್ನ ಮಗ ನನ್ನ ತಮ್ಮ ಅವನು ಅವರು ನಮ್ಮ ಆಂಟಿ ಇವರು ನಮ್ಮ ಯಜಮಾನ್ರು ಮತ್ತು ಇವ್ರು ಇಲ್ಲಿ ಡ್ರೈವ್ ಮಾಡ್ತಿದ್ದವರು ನಮ್ಮ ಫ್ಯಾಮಿಲಿ ಫ್ರೆಂಡು ಜೊತೆಗೆ ನಮ್ಮ ಕ್ಯಾಮ್ರಾಮನ್ ಅಂದ್ಕೊಳ್ಳಿ ನಾನು ಯೂಶ್ವಲಾಗಿ ಯೂಟ್ಯೂಬಲ್ಲಿ ಹಾಕೋಂಥ ವೀಡಿಯೋಸು ಮ್ಯಾಗ್ಸಿಮಮ್ ಅವರೇ ವೀಡಿಯೋ ಮಾಡಿರ್ತಾರೆ ಸೊ ನಾವೆಲ್ಲ ಇವಾಗ ಉಜ್ರೆಯಿಂದ ಇದ್ದೀವಿ ದೇವಸ್ಥಾನಕ್ಕೆ ಉಜ್ರೆಯಿಂದ ನಾವು ಅಂಥ ದೇವಸ್ಥಾನ ಸುಮಾರು ನಾಲ್ಕು ಕಿಲೋಮೀಟರ್ ಬೋತು ಸುರ್ಯ ಅಂತ ದೇವಸ್ಥಾನದ ಹೆಸರು ಉಜ್ರೆಯಿಂದ ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಬೆಳ್ತಂಗಡಿಯಿಂದ ಸುಮಾರು ಎಂಟು ಕಿಲೋಮೀಟ್ರ್ ಆಗಬಹುದು ಸೊ ಫೈನಲಿ ನಾವು ದೇವಸ್ಥಾನದ ಹತ್ರ ರೀಚ್ ಆಗಿದ್ದೀವಿ ಸದಾಶಿವರುದ್ರ ದೇವಾಲಯ ಸುರ್ಯ ಇಲ್ಲಿಗೆ ಬಂದಿರೋ ಅಂಥದ್ದು ಆದರೆ ಇದು ಜನಸಾಮಾನ್ಯರ ಬಾಯಿಂದ ಬಾಯಿಗೆ ಹೋಗಿ ಸೂರ್ಯ ಟೆಂಪಲ್ ಅಂತಲೇ ಫೇಮಸ್ ಆಗಿದೆ ಏನು ಕಾರಣ ಇರ್ಬೋದು ಅಂದರೆ ಈ ಊರಿನ ಹೆಸರು ಸೂರ್ಯ ಆದ ಕಾರಣದಿಂದ ಸೂರ್ಯ ಟೆಂಪಲ್ ಅಂತಲೇ ಇದು ಪ್ರಸಿದ್ಧಿಯಾಗಿದೆ ದೇವಸ್ಥಾನದ ವಿಶೇಷತೆ ಬಗ್ಗೆ ಹೇಳಬೇಕು ಅಂದರೆ ಮಣ್ಣಿನ ಹರಕೆಯ ಕೊಂಬೆಗಳು ನೋಡಿ ನೀವು ನೋಡ್ತಾ ಇರ್ಬೋದು ಅದಕ್ಕೆ ಅಂತಲೇ ಒಂದು ಅಂಗಡಿಯಲ್ಲಿದೆ ಎಲ್ಲರಿಗೂ ಕಷ್ಟಗಳು ಸಹ ಸಹಜ ಮನುಷ್ಯನಿಗೆ ಲೈಫಲ್ಲಿ ಸೊ ಆ ಕಷ್ಟಗಳನ್ನ ತೀರಿಸ್ಕೊಳ್ಳೋಕ್ಕೆ ನಾವು ಯಾವ್ಯಾವುದೋ ದೇವರಿಗೆ ಯಾವ್ಯಾವುದೋ ಹರಕೆಗಳನ್ನ ಹೊರ್ತೀವಿ ಆದರೆ ಈ ದೇವಸ್ಥಾನದಲ್ಲಿ ವಿಶೇಷ ಮಣ್ಣಿನ ಹರಕೆಯ ಗೊಂಬೆಗಳು ಒಂದು ಮನೆ ಕಟ್ಕೋಬೇಕಾ ನಾವು ಅದನ್ನು ದೇವರ ಹತ್ರ ನೆನಪಿಸ್ಕೊಂಡು ನಾವು ಮನೆ ಕಟ್ಟಾದ ಮೇಲೆ ಆ ಮನೆಯ ಮಣ್ಣಿನ ಗೊಂಬೆನ ನಾವು ಇಲ್ಲಿ ತಂದು ಅರ್ಪಿಸ್ಬೇಕು ಆರೋಗ್ಯದ ಸಮಸ್ಯೆನ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಮಣ್ಣಿನ ಗೊಂಬೆಯನ್ನು ನಾವು ಇಲ್ಲಿ ಹರಕೆ ಕಟ್ಕೊಂಡು ಆರೋಗ್ಯ ಸುಧಾರಿಸಿದ ಮೇಲೆ ಬಂದು ಇಲ್ಲಿ ತೀರಿಸೋವಂಥದ್ದು ಮಕ್ಕಳಿಗೆ ವಿದ್ಯಾಭ್ಯಾಸ ಚೆನ್ನಾಗಿ ಬ ಚೆನ್ನಾಗಬೇಕಾ ಅದಕ್ಕೆ ನಾವು ಹರಕೆ ಕಟ್ಕೊಂಡು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ಸಿಕ್ಕ ನಂತರ ಇಲ್ಲಿ ಬಂದು ಅದಕ್ಕೆ ಸಂಬಂಧಿಸಿದಂತಹ ಮಣ್ಣಿನ ಗೊಂಬೆಯನ್ನು ನಾವು ಹರಕೆಯ ಮೂಲಕ ತೀರಿಸುವಂಥದ್ದು ಸೊ ಇದು ಈ ದೇವಸ್ಥಾನದ ವಿಶೇಷ ದೇವಸ್ಥಾನದ ಇನ್ನೊಂದು ವಿಶೇಷತೆ ಬಗ್ಗೆ ಹೇಳಲೇಬೇಕು ಸಾಮಾನ್ಯವಾಗಿ ಸದಾಶಿವರುದ್ರ ದೇವಾಲಯ ಅಂದರೆ ಶಿವನ ದೇವಸ್ಥಾನ ಆದರೆ ಈ ದೇವಸ್ಥಾನದಲ್ಲಿ ಶಿವ ಸೂರ್ಯನ ರೂಪದಲ್ಲಿ ನೆಲೆ ನಿಂತಿರುವಂಥದ್ದು ಬಹಳ ವಿಶೇಷ ಅದಕ್ಕೆ ಇದಕ್ಕೆ ಸೂರ್ಯ ದೇವಾಲಯ ಅಂತಲೂ ಕರೀತಾರೆ ಇನ್ನು ಭೃಗು ಮಹರ್ಷಿಗಳ ಶಿಷ್ಯರೂಪರ ತಪಸ್ಸಿಗೆ ಮೆಚ್ಚಿ ಶಿವಪಾರ್ವತಿಯರು ಈ ಜಾಗದಲ್ಲಿ ಪ್ರತ್ಯಕ್ಷ ಆಗಿದ್ದರು ಅದಕ್ಕೋಸ್ಕರನೂ ಸೂರ್ಯ ದೇವಾಲಯ ಅಂತಲೂ ಕರೀತಾರೆ ಅನ್ನೋದು ಒಂದು ಇತಿಹಾಸ ಇನ್ನು ದೇವಸ್ಥಾನದ ಒಳಗಡೆ ವೀಡಿಯೋ ಮಾಡೋ ಹಾಗಿಲ್ಲ ದೇವಸ್ಥಾನದ ಎದುರಿಗೆ ಒಂದು ಹರಕೆಯ ಬಣ ಇದೆ ಸದಾಶಿವರುದ್ರ ದೇವಸ್ಥಾನ ಮಣ್ಣಿನ ಹರಕೆ ಬನ ಅಂತ ಇಲ್ಲಿ ಶಿವಪಾರ್ವತಿಯರು ಇಲ್ಲೇ ಪ್ರತ್ಯಕ್ಷ ಆಗಿದ್ದು ಅಂತಲೂ ಹೇಳ್ತಾರೆ ನಾವು ಏನು ಹರಕೆ ರೂಪದಲ್ಲಿ ಸಲ್ಲಿಸಿದಂತಹ ಗೊಂಬೆಗಳನ್ನ ದೇವರ ಮುಂದೆ ಇಟ್ಟು ಪೂಜೆಯನ್ನು ಮಾಡಿದ ನಂತರ ಅದನ್ನು ತಂದು ಈ ಬನದಲ್ಲಿ ಇಡಲಾಗುತ್ತೆ ಅಂತಲೂ ಹೇಳ್ತಾರೆ ಸೂರ್ಯ ಬೆಳಕು ಶಕ್ತಿ ಸಂಪನ್ಮೂಲ ಅಂತ ಕರಿತೀವಿ ಅಂದರೆ ಉದಯ ಬ್ರಹ್ಮ ಸ್ವರೂಪೋಯಂ ಎಂ ಮಧ್ಯಾಹ್ನ ಮಹೇಶ್ವರ ಅಸ್ತಮಾನೆ ಸ್ವಯಂ ವಿಷ್ಣು ತ್ರೈಮೂರ್ತಿ ದಿವಾಕರ ಬೆಳಗ್ಗೆ ಬ್ರಹ್ಮನಾಗಿ ಮಧ್ಯಾಹ್ನ ಮಹಾ ದೇವನಾಗಿ ಸಂಜೆ ವಿಷ್ಣುವಾಗಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಸೂರ್ಯ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು